ಸ್ನೇಹಿತರೆ ನಮಸ್ಕಾರ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕನ್ಸ್ಟ್ರಕ್ಷನ್ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಅಂತಿರ್ತಕ್ಕಂಥ ಒಂದು ಸ್ಕೀಮ್, ಇದು ಬಂದುಬಿಟ್ಟು ಫ್ರೀ ಆಗಿ ಯಾರೆಲ್ಲ ವುಮೆನ್ಸ್ ಅಂದರೆ ಮಹಿಳೆಯರು ಕನ್ಸ್ಟ್ರಕ್ಷನ್ ವರ್ಕಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ಫ್ರೀ ಆಗಿ ಒಂದು ಗೌರ್ಮೆಂಟ್ ಹಾಸ್ಟೆಲ್ ಫೆಸಿಲಿಟೀಸನ್ನು ನೀಡ್ತಾ ಇದೆ. ಯಾಕಪ್ಪ ಅಂತಂದರೆ ಇಲ್ಲಿ ವುಮೆನ್ಸ್ ಬಂದುಬಿಟ್ಟು ಒಂದು ವರ್ಕ್ ಎಂಪ್ಲಾಯ್ಮೆಂಟ್ ಮಾಡ್ಕೋಬೇಕು ಮತ್ತು ಅವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದು ಒಂದು ಈ ಒಂದು ಫ್ರೀ ಹಾಸ್ಟೆಲ್ ಕೊಡುತ್ತಿರ್ತಕ್ಕಂಥ ಒಂದು ಉದ್ದೇಶ ಆಗಿದೆ. ಈ ಫ್ರೀ ಹಾಸ್ಟೆಲ್ಗಳನ್ನು ತಾವು ಪಡಿಬೇಕಂತಂದರೆ ಕೆಲವೊಂದಿಷ್ಟು ಪ್ರೊಸೆಸ್ ಇದ್ದಾವೆ, ಹಾಗೆ ಪ್ರೊಸೀಜರ್ಗಳಿದ್ದಾವೆ. ಮತ್ತು ಈ ಒಂದು ಫ್ರೀ ಹಾಸ್ಟೆಲ್ಗಳು ಯಾರಿಗೆಲ್ಲ ಲಭ್ಯ ಅಂತಂದರೆ, ಒಂದೂರಿಂದ ಇನ್ನೊಂದೂರಿಗೆ ಬಂದುಬಿಟ್ಟು ಕನ್ಸ್ಟ್ರಕ್ಷನ್ ವರ್ಕಿಂಗ್ ಫೀಲ್ಡ್ ಅಥವಾ ಇನ್ನಿತರ ಯಾವುದೇ ರೀತಿಯಾದಂಥ ಒಂದು ಸಂಬಂಧಪಟ್ಟಂಥ ವರ್ಕ್ ಏನು ಮಾಡ್ತಿರ್ತಾರಲ್ಲ ವುಮೆನ್ಸ್ಗಳು ಅಂದರೆ ಮಹಿಳೆಯರಿಗೆ ಈ ಒಂದು ಫೆಸಿಲಿಟೀಸ್ ಲಭ್ಯ ಆಗುತ್ತೆ. ಈ ಒಂದು ಹಾಸ್ಟೆಲ್ಗಳು ಇರ್ತಕ್ಕಂಥ ಒಂದು ಕೆಲವೊಂದಿಷ್ಟು ಊರುಗಳನ್ನು ನಾವು ನೋಡೋದಾತಂದರೆ, ಇಲ್ಲಿ ತುಂಬ ಒಂದು ಊರುಗಳಲ್ಲಿ ಒಂದು ಹಾಸ್ಟೆಲ್ಗಳನ್ನು ನಿರ್ಮಿಸಿದ್ದಾರೆ. ಆದರೆ ಈ ಒಂದು ಹಾಸ್ಟೆಲ್ಗಳನ್ನ ಡೈರೆಕ್ಟಾಗಿ ಗೌರ್ಮೆಂಟ್ ಅವರು ಮಾಡ್ತಾ ಇಲ್ಲ, ಆದರೆ ಗೌರ್ಮೆಂಟ್ ಮತ್ತು ಎನ್ ಜಿ ಒದವ್ರು ಕೂಡಿಬಿಟ್ಟು ಒಂದು ಕಾಂಟ್ರಿಬ್ಯೂಷನ್ ಮೇಲೆ ಈ ಒಂದು ಹಾಸ್ಟೆಲ್ಗಳನ್ನ ಬಿಲ್ಡ್ ಮಾಡಿದ್ದಾರೆ, ಅಂದರೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈ ಹಾಸ್ಟೆಲ್ಗಳಲ್ಲಿ ತಾವು ಅಪ್ಲಿಕೇಶನ್ನ ಹಾಕಿಬಿಟ್ಟು ಸೆಲೆಕ್ಟ್ ಆದಮೇಲೆ ಇಲ್ಲಿ ಹೋಗಿಬಿಟ್ಟು ತಾವು ಇರ್ಬೋದು. ಇನ್ನು ನೋಡಿ ಬೆಂಗಳೂರಲ್ಲಿ ತುಂಬ ಹಾಸ್ಟೆಲ್ಸ್ಗಳಿದ್ದು ಈ ಒಂದು ಹಾಸ್ಟೆಲ್ಸ್ಗಳ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಏನೆಲ್ಲ ಪ್ರೊಸೀಜರ್ ಇದೆ, ಯಾವುದೆಲ್ಲ ಅಪ್ಲಿಕೇಶನ್ ಫಾರ್ಮ್ಸ್ ಕೊಡಬೇಕು, ಹಾಗೆ ಯಾವುದೆಲ್ಲ ಡೀಟೇಲ್ಸ್ ಬೇಕಾಗುತ್ತೆ ಐ ಡಿ ಕಾರ್ಡು ಅನ್ನೋದನ್ನು ತಾವು ಕೇಳಿಬಿಟ್ಟು ಅಲ್ಲಿ ಒಂದು ಫಾರ್ಮ್ಸ್ ಐ ಡಿ ಕಾರ್ಡ್ ಸಬ್ಮಿಟ್ ಮಾಡಿದರೆ ತಮಗೆ ಒಂದು ಹಾಸ್ಟೆಲ್ ಕೂಡ ಸಿಗುತ್ತೆ. ಅಲ್ಲಿ ಹೋಗಿಬಿಟ್ಟು ತಾವು ಫ್ರೀ ಆಗಿದ್ದು ಒಂದು ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಏನಿರುತ್ತೆ ಅದನ್ನು ತಾವು ಪಡಿಬೋದು. ಇನ್ನು ಬೆಂಗಳೂರು ಆದಮೇಲೆ ಬೆಳಗಾವಲ್ಲಿ ಕೆಲವೊಂದಿಷ್ಟಿದ್ದಾವೆ, ಒಂದು 7-8 ಹಾಸ್ಟೆಲ್ಸ್ಗಳಿದ್ದಾವೆ. ಬೆಳಗಾವಲ್ಲಿ ಇರತಕ್ಕಂಥ ಒಂದು ಹಾಸ್ಟೆಲ್ಸ್ಗಳ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಅವನಿಗೆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿ ಕೂಡ ತಾವು ಅಪ್ಲಿಕೇಶನ್ ಹಾಕ್ಬೋದು. ಬೆಳಗಾವಿಗೆ ಹೋಗಿಬಿಟ್ಟು ಯಾರೆಲ್ಲ ವರ್ಕ್ ಮಾಡಬೇಕು ಅಂತೀರ. ಇನ್ನು ಬಳ್ಳಾರಿಯಲ್ಲಿದೆ, ಬೀದರ್, ಬಾಗಲಕೋಟದಲ್ಲಿ ಎರಡಿದೆ, ವಿಜಯಪುರ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ಉಡುಪಿ, ಮಂಗಳೂರಲ್ಲಿ 4 ಇದ್ದಾವೆ. ಯಾಕಂದರೆ ಇಲ್ಲಿ ಒಂದು ವಲಸೆ ಹೋಗೋರು, ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕಿಗೆ ಆಗಿರ್ಬೋದು ಅಂದರೆ ಬೇರೆ ಬೇರೆ ರೀತಿಯಾದಂಥ ವರ್ಕಿಗೆ ಹೋಗೋರು ತುಂಬ ಜನ ಇದ್ದಾರೆ. ಹಾಗಾಗಿ ಯಾವ ಒಂದು ಏರಿಯಾದಲ್ಲಿ ಆ ಒಂದು ವಲಸೆ ಹೋಗೋರು ಅಥವಾ ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬಿಟ್ಟು ಕೆಲಸ ಮಾಡೋರು ಜಾಸ್ತಿ ಇರ್ತಾರೆ, ಅಲ್ಲಿ ಈ ಒಂದು ಹಾಸ್ಟೆಲ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇಲ್ಲಿ ನೋಡಿ, ಬೆಂಗಳೂರು ಜಾಸ್ತಿ ಇದೆ, ಬಳ್ಳಾರಿ ಜಾಸ್ತಿ ಇದೆ, ಬೀದರ್ ಜಾಸ್ತಿ ಇದೆ, ಅದಾದಮೇಲೆ ಮಂಗಳೂರು 4 ಇದೆ, ಧಾರವಾಡ ಒಂದು 4 ಇದೆ, ಗದಗ, ಕಲಬುರಗಿ, ಹಾಸನ, ಉತ್ತರ ಕನ್ನಡ, ಕೊಡಗು, ಹೀಗೆ 10 ಹಲವಾರು ಡಿಸ್ಟಿಕ್ಗಳಲ್ಲಿ ಈ ಒಂದು ಹಾಸ್ಟೆಲ್ಗಳನ್ನು ಮಾಡಿದ್ದಾರೆ. ಈ ಒಂದು ಸ್ಕೀಮ್ ತಮಗೆ ಗೊತ್ತಿಲ್ಲ ಅಂತಂದರೆ, ಯಾರೆಲ್ಲ ಮೂವ್ ಆಗ್ತಿದ್ದೀರಾ ಬೆಂಗಳೂರು ಹಾಗೆ ದೊಡ್ಡ ದೊಡ್ಡ ಸಿಟಿಗಳಿಗೆ ವರ್ಕ್ ಮಾಡೋದಕ್ಕೆ, ಅವರು ಈ ಒಂದು ಸ್ಕೀಮ್ನ ಉಪಯೋಗ ಮಾಡಿಕೊಂಡು ಫ್ರೀ ಆಗಿರ್ತಕ್ಕಂಥ ಒಂದು ಹಾಸ್ಟೆಲಲ್ಲಿ ಇದ್ಬಿಟ್ಟು ತಮ್ಗೆ ಬರ್ತಿರ್ತಕ್ಕಂಥ ಸಂಬಳನ ಸೇವ್ ಮಾಡ್ಕೊಂಡ್ಬಿಟ್ಟು ಒಂದು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಟ್ರೈ ಮಾಡ್ಬೋದು. ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇಂಥ ಇನ್ಫಾರ್ಮೇಷನ್ಸ್ಗಳನ್ನ ನಾವು ಡೈಲಿ ಕೊಡ್ತಾ ಇರ್ತೇವೆ. ಹಾಗಾಗಿ ಒಂದು ಲೈಕ್ ಮತ್ತು ಶೇರ್ ಮಾಡಿ, ಮತ್ತು ಈ ಇನ್ಫಾರ್ಮೇಷನ್ನ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.